ಇದು ವಿದ್ಯುತ್ ದರ ಒಂದನೇದಾಗಿ ಇದನ್ನ ನಮ್ಮ ಸರ್ಕಾರ ಹೆಚ್ಚಿಗೆ ಮಾಡಿದಂತಲ್ಲ, ಕೆಇಆರ್ಸಿ ಏನಿದೆ ಅದೊಂದು ಸ್ವಾಯತ್ತೆ ಹೊಂದಿದಂತ ಸಂಸ್ಥೆ ಕೆಇಆರ್ಸಿ ಈ ಒಂದು ವಿದ್ಯುತ್ ದರವನ್ನ ಹೆಚ್ಚಿಗೆ ಮಾಡಿರುವಂತಹದ್ದು, ಅದು ವಿಶೇಷವಾಗಿ ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚಿತವಾಗಿ ಮಾಡಿರುವಂತಹದ್ದು. ಹೀಗಾಗಿ ಈ ಬೆಲೆ ಏರಿಕೆಗೆ ನಮ್ಗೆ ಯಾವುದೇ ಸಂಬಂಧ ಇಲ್ಲ. ಅದಾಗಿನೂ ಕೂಡ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ, ಕಷ್ಟ ಇದೆ, ನಾವು ಅದನ್ನ ಹಿಂಪಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ಅದಾಗ್ಲೂ ಕೂಡ ನಾನು ಮುಖ್ಯಮಂತ್ರಿ ಜೊತೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡಿ ಒಟ್ಟಾರೆ ಅದನ್ನ ಕೇಳಿ ನಾನು ಎಲ್ಲರಿಗೂ ವಿನಂತಿಯನ್ನು ಮಾಡ್ಕೋತೀನಿ. ಎಲ್ಲಾ ಕೈಗಾರಿಕೆಗಳಿಗೆ ಬರ್ತಿರ್ತೀನಿ, ದಯವಿಟ್ಟು ಸಹಕಾರ ಮಾಡ್ರಿ. ಇದು ವಿದ್ಯುತ್ತರ ಕೆಇಆರ್ಸಿ ಇಂದ ಆಗಾಗ ನಿಶ್ಚಿತವಾಗಿ ಆಗುವಂತ ಬರುತ್ತದೆ, ರುಟೀನ್ ಪ್ರೊಸೀಜರ್ ಇದು. ಇದು ನಾವು ಮಾಡಕ್ಕೆ ಸರ್ಕಾರ ಮಾಡ್ಬೇಕಾಗಿದ್ದಂತಲ್ಲ, ಕೆಇಆರ್ಸಿ ಅವ್ರು ಮಾಡ್ತಾರೆ, ಇವತ್ತು ಮಾಡಿದಾರೆ ಮತ್ತೆ ಮುಂದೆನೂ ಮಾಡ್ತಾರೆ. ಈಗ ಸಂದರ್ಭ ಕಾಲಕ್ಕೆ ಮಾಡ್ಕೊಂತ ಹೋಗ್ತಾರೆ. ಈಗಾಗಲೇ ವಿನಂತಿ ಮಾಡ್ಕೋತೀನಿ, ಸಹಕಾರ ಮಾಡ್ರಿ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಏನು ಸಾಧ್ಯ ಆದಷ್ಟು ಇದರಿಂದ ಪರಿಹಾರ ಸಿಗ್ಬೇಕು ಆ ಪ್ರಯತ್ನವನ್ನ ಮಾಡ್ತೀವಿ. ಅದು ಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ನಾನು ಕೂಡ ಮಾತಾಡ್ತೀನಿ. ಕೆ ಜೆ ಜಾರ್ಜ್ ಅವರು ಇಂಧನ ಸಚಿವರು ಇದ್ದಾರೆ, ಅವ್ರಿಗೂ ಕೂಡ ಮಾತಾಡ್ತೀನಿ ಮತ್ತು ಸಿಎಂ ಜೊತೆ ಮಾತಾಡ್ತೇನೆ. ಧನ್ಯವಾದ ಸರ್. ಅಕ್ಕಿ ವಿಚಾರ ಮಾಡೋ ಗೊಂದಲ ಆಗ್ತಾ ಇದೆ ಸರ್, ಸಾಕಾಗಿಲ್ವ ನಿಮ್ ಇಶ್ಯೂ ಗೊತ್ತಿದೆ ನಮ್ಗೆ. ಅಕ್ಕಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜಕೀಯ ಮಾಡ್ತಾ ಇದೆ, ಬಡವರು ತಿನ್ನುವಂತ ಅಕ್ಕಿಯಲ್ಲಿ ಒಟ್ಟು ರಾಜಕಾರಣ ಮಾಡ್ತಾ ಇದ್ದಾರೆ, ತಮ್ಗೆ ಗೊತ್ತಿದೆ. ನಾವು ಪತ್ರ ಬರೆದಾಗ ಉತ್ತರ ಬರೆದ್ರು, ಮುಖ್ಯಮಂತ್ರಿಗಳು ಮಾತಾಡಿದಾಗ ಕೂಡ ಅವರು 7.5 ಲಕ್ಷ ಮೆಟ್ರಿಕ್ ಟನ್ ಇವತ್ತು ದಿವಸ ನಮ್ಮ ಹತ್ರ ಅಕ್ಕಿ ಇದೆ ಅಂತ ಹೇಳಿದ್ರು. ತದಾದ್ಮೇಲೆ ಇದು ರಾಜಕೀಯ ನಡೆದಿದೆ. ಹೀಗಾಗಿ ಬಡವರ ಅನ್ನದ ಜೊತೆಗೂ ಕೂಡ ಇವರು ರಾಜಕೀಯ ಮಾಡೋದು ಸರಿಯಾದದ್ದಲ್ಲ. ಮತ್ತು ಇದನ್ನು ಪುಕ್ಕಟ್ಟಾಗಿಂದ ಕೇಳ್ತಾ ಇಲ್ಲ, ದುಡ್ಡು ಕೊಟ್ಟು ಕೇಳ್ತಾ ಇದ್ದೀವಿ. ಅದೆಷ್ಟೇ ನಮ್ಮ ಬದ್ಧತೆ ಇದೆ, ನಾವು ಅದು ಏನೇ ಸ್ವಲ್ಪ 4 ದಿವಸ ವಿಳಂಬ ಆಗ್ಬಹುದು ಹೊರತು ಯಾವುದೇ ಇದರಲ್ಲಿ ಉತ್ತರ ಪರಿಸ್ಥಿತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ನಾವು ಏನು ನುಡಿದಂತೆ ನಾವು 10 ಕೆಜಿ ನಾವು ಆಹಾರವನ್ನು ಅದನ್ನು ಕೂಡ ಅದಕ್ಕೆ ಪ್ರೊಕ್ಯೂರ್ಮೆಂಟ್ ಬಹಳ ಸಮಸ್ಯೆ ಇದೆ. ಈಗ ಜೋಳ ರಾಗಿ ನಾವು ಬಹಳ ಸರಳವಾಗಿ ಹೇಳ್ತೀವಿ, ಜೋಳ ರಾಗಿ ಪ್ರೊಕ್ಯೂರ್ಮೆಂಟ್ ಕ್ವಾಂಟಮು ಅಷ್ಟು ಸರಳವಾಗಿ ಯತ್ನಿಸಿ ಸಿಗೋದಿಲ್ಲ. ಸ್ಥಳೀಯ ರೀತಿ ಅನುಕೂಲ ಆಗಿದ್ರೆ ಅಷ್ಟು ನೀವು ನಿಮಗೆ ಕೊಟ್ಟು ಬರ್ತೀವಿ, ಮಾಡಿ ತೋರಿಸಿ ನನಗೆ ಇಷ್ಟು ಇಷ್ಟು ಜೋಳ ಬೇಕು ಇಷ್ಟು ರಾಗಿ ಬೇಕು ಮಾಡ್ಕೊಳ್ಳಿ. ಸುಮ್ಮನೆ ಅದು ಇಂಪ್ರಾಕ್ಟಿಕಲ್ ಮಾತ್ರ, ನಾವು ಅದನ್ನು ಚರ್ಚೆ ಮಾಡಿದ್ದೀನಿ ಕೂಡ, ಜೋಳ ರಾಗಿನೂ ಕೂಡ ಚರ್ಚೆ ಮಾಡಿದ್ದೀನಿ. ಆದ್ರೆ ಅಷ್ಟು ನಮಗೆ ಏನು ಬೇಕಾಗ್ತದೆ ಅಷ್ಟು ಸಿಕ್ಕೋದಿಲ್ಲ. ಅದಾಗಿನೂ ಕೂಡ ನಮ್ಮ ಚಿಂತನೆ ಇದೆ, ಓಪನ್ ಆಗಿದೆ ನಮ್ಮ ಚಿಂತನೆ. ಅದು ಅಷ್ಟು ಸಿಕ್ಕಬೇಕಲ್ಲ ಅಷ್ಟು ಮೆಟೀರಿಯಲ್ ಸರ್, ಜೋಳ ಆಗೋದಿ ನಮಗೆ ಸಿಗೋದಿಲ್ಲ, ಜೋಳವಾದಿ ಬೆಳೆದು ಕಡಿಮೆ ಆಗಿದೆ ಗೊತ್ತಿದೆ. ಎಲ್ಲ ಸಚಿವರು ಅಂತಲ್ಲ, ಮುಖ್ಯಮಂತ್ರಿಗಳು ಹೋಗಿದ್ದಾರೆ, ಅವ್ರ ಜೊತೆ ಕೆಲವರು ಸಚಿವರು ತಮ್ಮ ತಮ್ಮ ಇಲಾಖೆಗಳ ಕೇಂದ್ರ ಸಚಿವರನ್ನು ಭೇಟಿಯಾಗುತ್ತೆ ಹೋಗಿದ್ದಾರೆ. ನಾನು ನಮ್ದು ಎಲ್ಲಾರು ಕೂಡ ನಮ್ದು ರೋಡ್ ಮ್ಯಾಪ್ ರೆಡಿ ಆದ್ಮೇಲೆ ನಾವು ತಯಾರು ಮಾಡ್ತಾ ಇದೀವಿ. 27ರ ನಂತರ ಈ ತಿಂಗಳ 27ಕ್ಕೆ ನಮ್ದು ಅಂತಿಮ ಮೀಟಿಂಗ್ ಇದೆ. ಅಂತಿಮ ಮೀಟಿಂಗ್ ಅಲ್ಲಿ ನಮ್ದು ನಿಶ್ಚಿತವಾದಂತ ಏನೆಲ್ಲ ಮಾಡ್ಬೇಕು ಅಂತ ಹೇಳಿ ನಾವು ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ, ಅದನ್ನ ಸೀಜ್ ಮಾಡಿ ಅದ ನಂತರ 1st week of July ನಾನು ಕೇಂದ್ರ ಸಚಿವರಿಗೆಲ್ಲರಿಗೂ ಕೂಡ ಹೋಗಿ ಭೇಟಿಯಾಗಿ ನಮ್ಮ ಇಲಾಖೆಗೆ ಸಂಬಂಧಿಸಿದಂತೆ ಕೈಗಾರಿಕೆಗೆ ಸಂಬಂಧಿಸಿದಂತೆ ಎಲ್ಲ ಪ್ರಸ್ತಾವನೆಗಳನ್ನು ತೆಗೆದು ಹೋಗಿ ಅವರ ಮನೆಯವರು ಕೆಲಸ ಮಾಡ್ತೇವೆ.